ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭಕಾಮನೆಗಳು. ಮೊನ್ನೆ ತರಗತಿಯಲ್ಲಿ ಕವಿ ರನ್ನನ ಚಂಪು ಕಾವ್ಯ ಪ್ರಕಾರವಾದಂತಹ ಗದಾಯುದ್ಧ ಎನ್ನುವಂತಹ ಒಂದು ಕೃತಿಯಿಂದ ದುರ್ಯೋಧನ ವಿಲಾಪ ಎನ್ನುವಂತಹ ಕಾವ್ಯದ ವಿಚಾರವಾಗಿ ಹೇಳ್ತಾ, ಇಲ್ಲಿ ಕಾವ್ಯದ ಹಿನ್ನೆಲೆ, ಕವಿ ಪರಿಚಯ, ಹಾಗೆಯೇ ಕಾವ್ಯದ ಆಶಯವನ್ನು ಕೂಡ ಮೊನ್ನೆ ತರಗತಿಯಲ್ಲಿ ನಾನು ಹೇಳಿದ್ದೆ. ಈಗ ಈ ದುರ್ಯೋಧನ ವಿಲಾಪ ಎನ್ನುವಂತಹ ಒಂದು ಕಾವ್ಯ ಭಾಗವನ್ನು ಆರಂಭ ಮಾಡುವಂಥದ್ದು. ಇಲ್ಲಿ ದುರ್ಯೋಧನ ವಿಲಾಪ ಅಂತಂದರೆ ಪ್ರಲಾಪ ಅಂತ, ದುಃಖ ತುಂಬಿದಂತಹ ಸಂಕಟದ ವ್ಯಥೆಯ ಮಾತುಗಳು ಅಂತ. ಯಾರು ಅಂತಂದರೆ ದುರ್ಯೋಧನವು ಯಾವ ಸಂದರ್ಭ ಅಂದರೆ ಕುರುಕ್ಷೇತ್ರ ಯುದ್ಧ ಈಗಾಗಲೇ 17 ದಿನಗಳವರೆಗೆ ನಡೆದು ಕೌರವ ಪಾಂಡವರಲ್ಲಿ ಅಪಾರ ರೀತಿಯ ಸಾವು ನೋವು ಎನ್ನುವಂತಹದ್ದು ಕಂಡುಬಂದಿದೆ. ಇಲ್ಲಿ ಕೌರವರು ಸಂಪೂರ್ಣವಾಗಿ ನಾಶವಾಗಿ ಕುರುವಂಶಾಧೀಶರಾದಂತಹ ದುರ್ಯೋಧನ ಮಾತ್ರ ಜೀವಂತವಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಮುಂದೆ ಇನ್ನು ಒಂದು ದಿನ ಮಾತ್ರ ಯುದ್ಧ ಬಾಕಿ ಇದೆ, ಅದು ಭೀಮನ ಜೊತೆಯಲ್ಲಿ ನಡೆಯಬಹುದಾದಂತಹ ಒಂದು ಯುದ್ಧ. ಆ ಒಂದು ಯುದ್ಧವನ್ನು ಮಾಡಬೇಕು ಅಥವಾ ಈ ಒಂದು ಪಾಂಡವರ ಜೊತೆಯಲ್ಲಿ ಸಂಧಾನವನ್ನು ಮಾಡ್ಕೋಬೇಕು ಎನ್ನುವಂತಹ ಒಂದು ಆಲೋಚನೆಯನ್ನು ಮಾಡ್ತಾನೆ ದುರ್ಯೋಧನ. ಹಾಗೆ ಆಲೋಚನೆಯನ್ನು ಮಾಡಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ರಣರಂಗದಲ್ಲಿ ಶರಮಂಚದ ಮೇಲೆ ಮಲಗಿರುವಂತಹ ಭೀಷ್ಮಾಚಾರ್ಯರನ್ನು ಕಂಡು ಸಲಹೆಯನ್ನು ಪಡಿಬೇಕು ಅಂತಂತೇಳಿ ಸಂಜಯನ ಸಹಾಯದಿಂದ ರಣರಂಗವನ್ನು ಪ್ರವೇಶಿಸುವಂತಹ ಒಂದು ಸಂದರ್ಭ ಇದು. ಆ ರಣರಂಗದ ಭೀಕರತೆಯನ್ನು ಕವಿ ರನ್ನ ಮನೋಜ್ಞವಾಗಿ ಚಿತ್ರಿಸಿರುವಂತಹದ್ದನ್ನು ಈ ಒಂದು ಕಾವ್ಯ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಯುದ್ಧ ಜೀವನಾಶಕ ವಿದ್ಯೆ, ಪ್ರಭುತ್ವ ಕಾಲಕಾಲಕ್ಕೆ ಯುದ್ಧಗಳನ್ನು ಸಲಹುತ್ತಾ ಬಂದಿದೆ. ಆಧುನಿಕ ಸಮಾಜವನ್ನು ಈ ಭೂತ ಬಿಟ್ಟಿಲ್ಲ. ಹಿರೋಶಿಮಾ ನಾಗಸಾಕಿ ದುರಂತಗಳೇ ಇದಕ್ಕೆ ಸಾಕ್ಷಿ. ಬುದ್ಧನಂತಹ ಸಂತರೆಲ್ಲರೂ ಯುದ್ಧವನ್ನು ವಿರೋಧಿಸಿದವರೇ. ಯುದ್ಧದ ಘೋರ ಪರಿಣಾಮವನ್ನು ಜಗತ್ತಿನ ಅಧಿಕಾರದ ಹೈಗಳು ಅರಿಯಬೇಕಿದೆ. ಅಶೋಕ ಚಕ್ರವರ್ತಿಯಂತೆ ಯುದ್ಧ ನೀತಿಯನ್ನು ನಿರಾಕರಿಸಬೇಕು. ಇಲ್ಲಿ ಕಂಸದಲ್ಲಿ ಯುದ್ಧದ ಒಂದು ದುಷ್ಪರಿಣಾಮವನ್ನು ತುಂಬ ಮನೋಜ್ಞವಾಗಿ ಕಟ್ಟಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇತಿಹಾಸವನ್ನು ಅವಲೋಕಿಸಿದಾಗ ಯುದ್ಧಗಳ ಆಧಿಕ್ಯವನ್ನೇ ನಾವು ಕಾಣ್ತಾ ಹೋಗ್ತೇವೆ. ಇಲ್ಲಿ ಯುದ್ಧ ಸಾಕಷ್ಟು ರೀತಿಯ ಸಾವು ನೋವನ್ನು ತಂದುಕೊಡುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಯುದ್ಧ ಬೇಡ ಎನ್ನುವಂಥ ವಿಚಾರವನ್ನು ಅಥವಾ ಯುದ್ಧದ ನಿರಾಕರಣೆಯನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಆಧುನಿಕ ಯುಗದಲ್ಲಿ ಸರ್ವೇ ಸಾಮಾನ್ಯವಾಗಿ ಯುದ್ಧಗಳು ಬೇರೊಂದು ತೆರನಾಗಿ ಬಿಡಿಸುವಂತಹದ್ದನ್ನು ನೋಡ್ತಾ ಹೋಗ್ತೀವಿ. ಹಿರೋಶಿಮಾ ನಾಗಸಾಕಿ ದುರಂತಗಳು ನಮ್ಮ ಕಣ್ಣ ಮುಂದೆಯೇ ಇದೆ. ಈ ರೀತಿ ಇರುವಂತಹ ಒಂದು ಸಂದರ್ಭದಲ್ಲಿ ಬುದ್ಧ ಅಹಿಂಸೆಯ ಪ್ರತಿಪಾದನೆಯನ್ನು ಮಾಡ್ತಾ ಯುದ್ಧದ ದುಷ್ಪರಿಣಾಮವನ್ನು ಆತ ಯಥೋಚಿತವಾಗಿ ತಿಳಿಸಿಕೊಡ್ತಾರೆ. ಯುದ್ಧದ ನಿರಾಕರಣೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ. ಆನಂತರ ನಾವು ಅಶೋಕ ಚಕ್ರವರ್ತಿಯ ಒಂದು ಕಾಲಘಟ್ಟಕ್ಕೆ ಬಂದಾಗ ಕಳಿಂಗ ದೊರೆಯಾದಂತಹ ಅಶೋಕ ಚಕ್ರವರ್ತಿ ಆ ಕಳಿಂಗ ಯುದ್ಧದಲ್ಲಿ ಘಟಿಸಿದಂತಹ ಸಾವು ನೋವನ್ನು ನೋಡಿ ಅವನ ಮನ ಕಲಕಿ
ಯುದ್ಧದ ನಿರಾಕರಣೆಗೆ ಆ ಸಂದರ್ಭದಲ್ಲಿ ಮುಂದಾಗುತ್ತೆ. ಅಷ್ಟೇ ಏಕೆ ನಾವು ಸಂತ ಕವಿಯಾದಂತಹ ಕೀರ್ತನೆಕಾರನಾದಂತಹ ಕನಕದಾಸರು ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ಹಲವಾರು ಯುದ್ಧಗಳಲ್ಲಿ ಸ್ವತಃ ಪಾಲ್ಗೊಂಡಂಥವರು. ಯುದ್ಧದಿಂದ ಆಗುವಂತಹ ಒಂದು ಘೋರ ಪರಿಣಾಮವನ್ನು ಮನಗಂಡಂತ ಅದಕ್ಕೆ ಅವರು ಯುದ್ಧ ಬೇಡ ಎನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ ಈ ಒಂದು ಜಗತ್ತಿನಲ್ಲಿ ಯುದ್ಧಗಳು ಘಟಿಸ್ತಾ ಹೋದರೆ ಮುಂದೊಂದು ದಿನ ಈ ಜಗತ್ತು ಮನುಷ್ಯರೇ ಇಲ್ಲದೆ ಮರಳುಗಾಡಾಗುತ್ತೆ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ. ಅಷ್ಟೇ ಏಕೆ ಯುದ್ಧ ಮಾಯದ ಗಾಯ ಎನ್ನುವಂಥ ಒಂದು ವಿಚಾರವಾಗಿಯೂ ಕೂಡ ಕನಕದಾಸರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಈ ರೀತಿ ಇರುವಂತಹ ಒಂದು ಸಂದರ್ಭದಲ್ಲಿ ನಾವು ಆಧುನಿಕ ಕವಿಯಾದಂತಹ ಡಾಕ್ಟರ್ ಕುವೆಂಪು ಅವರು ವಸುದೈವ ಕುಟುಂಬಕ್ಕೂ ಎನ್ನುವಂತಹ ಒಂದು ವಿಚಾರವನ್ನು ಗಟ್ಟಿಗೊಳಿಸುವ ಪ್ರಯತ್ನವನ್ನು ತಮ್ಮ ಕೃತಿಗಳಲ್ಲಿ ಕಾವ್ಯಗಳಲ್ಲಿ ಮಾಡಿದ್ದಾರೆ. ಅವರೊಂದು ಕಡೆ ಏತಕ್ಕೆ ಯುದ್ಧವು ಏತಕ್ಕೆ ಮದ್ದು ಒಂದೇ ಮನೆಯೊಳಗೆಲ್ಲರೂ ಇದ್ದು ಎನ್ನುವಂಥ ವಿಚಾರವಾಗಿ ಹೇಳ್ತಾ ಹೋಗ್ತಾರೆ. ಇದು ಸ್ಪಷ್ಟವಾಗಿ ಯುದ್ಧದಿಂದ ಆಗುವಂತಹ ಅನಾಹುತವನ್ನು ಪರೋಕ್ಷವಾಗಿ ಹೇಳುವಂತಹದ್ದನ್ನು ನೋಡ್ತಾ ಹೋಗ್ತೀವಿ. ಇಲ್ಲ ಮತ್ತು ಕಾವ್ಯವಾಗಲು ಕೂಡ ಅದೇ ವಿಚಾರದಲ್ಲಿ ಪ್ರಕಟಗೊಳ್ಳುವಂಥದ್ದನ್ನು ನೋಡ್ತಾ ಹೋಗ್ತೀವಿ. ಉಡಿ ತೀರ್ಥ ಕೈದು ನೆತ್ತರ ಕಡಲಗಳ ಗಡಿಗಡಿಗೆ ತಳಮನು ಉಚ್ಚುತ್ತಿರೆ ಕಾಲಿಡದೆಡೆಬಡೆಯದೆ ಕುರುಪತಿ ದಡಿಗವಣಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದ ಪದ್ಯ ಒಂದು. ಉಡಿ ತೀರ್ಥ ಇಲ್ಲಿ ಉಡಿದಿದ್ದ ಅಂದರೆ ಮುರಿದು ಬಿದ್ದಿರುವಂತಹ ಪುಡಿ ಪುಡಿ ಆಗಿರುವಂತಹ ಚೂರಾಗಿರುವಂತಹ ಕವಿರನ್ನ ಆ ಒಂದು ಕುರುಕ್ಷೇತ್ರ ಯುದ್ಧದ ಆ ಒಂದು ಭೀಕರತೆಯನ್ನು ಹೇಳ್ತಾ ಸುಮಾರು 17 ದಿನಗಳವರೆಗೆ ಯುದ್ಧ ನಡೆದಿದೆ. ಅಲ್ಲಿ ಆಯುಧದ ಚೂರುಗಳೆಲ್ಲವೂ ಕೂಡ ಪುಡಿ ಪುಡಿಯಾಗಿ ಭೂಮಿಯ ಮೇಲೆ ಬಿದ್ದಿದ್ದಾವೆ. ಆ ಬಿದ್ದಂತಹ ಒಂದು ಸಂದರ್ಭವನ್ನು ಹೇಳ್ತಾ ಉಡಿದಿರ್ದ ಕೈದು ಅಂತಂದರೆ ಆಯುಧ, ಉಡಿದಿರ್ದ ಕೈದು ಅಂತಂದರೆ ಇಲ್ಲಿ ಮುರಿದು ಬಿದ್ದಿರುವಂತಹ ಅಥವಾ ಪುಡಿ ಪುಡಿಯಾಗಿರುವಂತಹ ಆಯುಧಗಳು ಕೈದು. ಎಲ್ಲಿ ಅಂತಂದರೆ ನೆತ್ತರ ಅಂದರೆ ರಕ್ತದ ಕಡಲೊಳಗೆ, ಅಲ್ಲಿ ನೆತ್ತರ ಅಂದರೆ ರಕ್ತ, ಕಡಲು ಅಂತಂದರೆ ಸಮುದ್ರ. ರಕ್ತ ಯಾವ ರೀತಿ ಇದೆ ಅಂತಂದರೆ ಸಮುದ್ರದೋಪಾದಿಯಲ್ಲಿ ರಕ್ತ ಇದೆ. ಸುಮಾರು ಆ ಕೌರವರ ಚತುರಂಗ ಸೈನ್ಯ ಅದು ಸಂಪೂರ್ಣವಾಗಿ ನಾಶವಾಗಿದೆ. ಎಲ್ಲಿ ಬೇಕಲ್ಲೇ ಯೋಧರು ಸತ್ತು ಬಿದ್ದಿದ್ದಾರೆ. ಆನೆಗಳಿರ್ಬೋದು, ಕುದುರೆಗಳಿರ್ಬೋದು, ರಥಗಳಿರ್ಬೋದು, ಅವು ಮುರಿದು ಅಥವಾ ಸತ್ತು ಅಲ್ಲಲ್ಲೇ ಬಿದ್ದಿದ್ದಾವೆ. ಅಂತಹ ಒಂದು ಸಂದರ್ಭದಲ್ಲಿ ಆ ಯುದ್ಧ ಮಾಡಿ ಆ ಒಂದು ಆಯುಧಗಳು ಪುಡಿ ಪುಡಿಯಾಗಿ ಅಲ್ಲಿ ರಕ್ತದ ಮಡುವಿನಲ್ಲಿ ಅಥವಾ ಕಡಲಲ್ಲಿ ಬಿದ್ದಿದ್ದಾವೆ. ಈಗ ನೋಡಿದೆ ಕಡಲೊಳಗೆ ಒಳಗೆ ಅಂದರೆ ಒಳಭಾಗದಲ್ಲಿ ಅಡಿಗಡಿಗೆ ಅಂತಂದರೆ ಹೆಜ್ಜೆಗೆ ಆ ಒಂದು ಆ ಭೀಕರವಾದಂತಹ ಆ ಘಟನೆ ಆ ಯುದ್ಧ ನಡೆದಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಕವಿ ಆ ಒಂದು ಯುದ್ಧದ ಭೀಕರತೆಯನ್ನು ಇಲ್ಲಿ ಹೇಳ್ತಾ ಇಲ್ಲಿ ಆ ಒಂದು ಆಯುಧಗಳು ಪುಡಿ ಪುಡಿಯಾಗಿ ಬಿದ್ದಿರುವಂತಹದ್ದು ಎಲ್ಲಿ ಅಂತಂದರೆ ಆ ಒಂದು ಕಡಲೊಳಗೆ ಅಂದರೆ ಸಮುದ್ರದೋಪಾದಿಯಲ್ಲಿ ರಕ್ತ ಇದೆ, ಅದರ ತಳಭಾಗದಲ್ಲಿ ಬಿದ್ದಿದ್ದಾವೆ. ಹಾಗೆ ಬಿದ್ದಂತಹ ಒಂದು ಸಂದರ್ಭದಲ್ಲಿ ದುರ್ಯೋಧನ ಸಂಜಯನ ಹೆಗಲ ಮೇಲೆ ಕೈಯನ್ನು ಹಾಕಿಕೊಂಡು ಮುಂದೆ ಹೋಗ್ತಿರೋದ್ರಲ್ಲಿ ಅಡಿಗಡಿಗೆ ಅಂದರೆ ಹೆಜ್ಜೆಗೆ ಅವನು ಸಂಜಯನ ಹೆಗಲ ಮೇಲೆ ಕೈಯನ್ನು ಹಾಕಿಕೊಂಡು ಮುಂದೆ ಹೋಗುವಂತಹ ಆ ಒಂದು ಸಂದರ್ಭದಲ್ಲಿ ತಳಮನುಚ್ಚುತ್ತೀರೆ. ತಳ ಅಂತಂದರೆ ಪಾದ ಅಥವಾ ಅಂಗಾಲು ಅಥವಾ ತಳಭಾಗ, ಉಚ್ಚು ಅಂತಂದರೆ ಚುಚ್ಚುವಂತಹದ್ದು. ಆ ಒಂದು ಸಂಜಯನ ಸಹಾಯದಿಂದ ಆ ಒಂದು ದುರ್ಯೋಧನ ರಣರಂಗದಲ್ಲಿ ಕಾಲನ್ನು ಇಟ್ಟಂತಹ ಒಂದು ಸಂದರ್ಭದಲ್ಲಿ ಆ ದುರ್ಯೋಧನನ ಆ ಒಂದು ಅಂಗಾಲುಗಳಿಗೆ ಆ ಒಂದು ಆಯುಧದ ಚೂರುಗಳು ಮುಳ್ಳಿನೋಪಾದಿಯಲ್ಲಿ ಆ ಒಂದು
ಸಂದರ್ಭದಲ್ಲಿ ಚುಚ್ಚುತ್ತಿರಬೇಕಾದ್ರೆ ನೋಡಿದ್ರೆ ಉರುಚುತ್ತಿರೆ ಕಾಲಿಡ ಎಡೆ ಒಡೆಯದೆ, ಎಲ್ಲಿ ಕಾಲಿಡಬೇಕು ಎನ್ನುವಂಥ ಎಡೆ ಅಂತಂದ್ರೆ ಅವಕಾಶ ಅಥವಾ ಜಾಗ ಅಥವಾ ಸ್ಥಳವನ್ನ ಅರಿಯದೆ. ಅದರಲ್ಲಿ ಕುರುಪತಿ, ಕುರುಪತಿ ಅಂತಂದ್ರೆ ಕುರುವಂಶಾಧೀಶನಾದಂತಹ ದುರ್ಯೋಧನ, ದಡಿಗ ಬೆಳೆಗಳನ್ನೇ, ದಡಿಗ ಬೆಳೆಗಳ ಅಂತಂದ್ರೆ ದಾಂಡಿಗಳ ಎಳೆಗಳನ್ನ, ಬಾಯಿ ಹೆಣಗಳನ್ನ ಮೆಟ್ಟಿ ಮೆಟ್ಟಿ ಅಂದ್ರೆ ತುಳಿದು ಮೆಲ್ಲನೆ ನಡೆದ, ನಿಧಾನಕ್ಕೆ ಮುಂದೆ ನಡ್ಕೊಂಡು ಹೋಗ್ತಾನೆ. ಇಲ್ಲಿ ಸಂಜಯನ ಹೆಗ್ಗೆ ಮೇಲೆ ಕೈ ಹಾಕ್ಕೊಂಡಿದ್ದಾನೆ, ಆ ಮುಂದೆ ಭೀಷ್ಮಾಚಾರ್ಯನ ಕಾಣಬೇಕು ಅಂತಂತೇಳಿ ಹೊರಟಿದ್ದಾನೆ. ಹಾಗೆ ಹೊರಟಂತಹ ಒಂದು ಸಂದರ್ಭದಲ್ಲಿ ಸುಮಾರು 17 ದಿನಗಳವರೆಗೆ ಭೀಕರವಾದಂತಹ ಒಂದು ಯುದ್ಧ ನಡೆದಿರುವುದರಿಂದ ಆಯುಧದ ಚೂರುಗಳೆಲ್ಲವೂ ಕೂಡ ಪುಡಿ ಪುಡಿಯಾಗಿ ಆ ರಕ್ತದ ಮಡಿಯದಲ್ಲಿ ಬಿದ್ದಿದ್ದಾವೆ. ಹಾಗೆ ದುರ್ಯೋಧನ ಕಾಲಿಟ್ಟಂತಹ ಒಂದು ಸಂದರ್ಭದಲ್ಲಿ ದುರ್ಯೋಧನನ ಕಾಲುಗಳಿಗೆ ಆ ಒಂದು ಆಯುಧದ ಚೂರುಗಳು ಆ ಮುಳಿನೋಪಾದಿಯಲ್ಲಿ ಚುಚ್ಚುತ್ತಾ ಇದ್ದಾವೆ. ಹೀಗೆ ಚುಚ್ಚಿದಂತಹ ಒಂದು ಸಂದರ್ಭದಲ್ಲಿ ಎಲ್ಲಿ ಕಾಲನ ಇಡಬೇಕು ಎನ್ನುವಂತಹದ್ದನ್ನ ತಿಳಿಯದೆ ಅಲ್ಲಿ ಸತ್ತು ಬಿದ್ದಿರುವಂತಹ ವೀರನ ಅಥವಾ ಯೋಧರ ಆ ಹೆಣಗಳನ್ನು ಮೆಟ್ಟಿ ಮೆಟ್ಟಿ ಅಂದರೆ ತುಳಿಯುತ್ತಾ ಆ ಮುಂದಕ್ಕೆ ದುರ್ಯೋಧನ ನಡ್ಕೊಂಡು ಹೋಗ್ತಾನೆ ಭೀಷ್ಮಾಚಾರ್ಯರನ್ನ ಕಾಣಲಿಕ್ಕೆ. ನೆಕ್ಸ್ಟ್, ಈ ಶೈಲಂಗಳ ನೇರಿ ಏರಿ ರುದ್ರ ಶೋಧನಗಳ ದಾಂಡಿ ದಾಂಡಿ ಇಬ್ಬರ್ದು ನೀಲರತ ಪ್ರಧಾನ ವಿಭಿನ್ನ ವಾತನಗಳು ಸಿಲುಕಿ ಸಿಲುಕಿ ಬರಂಗೆ ಗುರದಿ ಸಂಜಯ ಶಿರಸ್ಕಂದಾವಲಂಬಂ ಕುರುಪ್ರಭು ಕಂಡಂ ಶರಜಾಲ ಜರ್ಜರಿತ ಗಾತ್ರಾತ್ರಾಣನಂದ್ರೋಣಂ. ಇಲ್ಲಿ ಸಂಜಯನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮುಂದೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ಈ ಹೇಗೆ ದುರ್ಯೋಧನ ಹೋಗ್ತಾ ಇದ್ದಾರೆ ಅಂತಂದ್ರೆ, ವಾಸ್ತವಿಕವಾಗಿ ಸುಮಾರು 17 ದಿನಗಳವರೆಗೆ ಯುದ್ಧ ಘಟಿಸಿರೋದ್ರಿಂದ ತನ್ನ ಬಂಧು ಬಾಂಧವರು, ಮಗ, ಹಾಗೆ ಸೈನ್ಯ, ತನ್ನ ನೆಚ್ಚಿನ ಒಡನಾಡಿಯಾದಂತಹ ಅಂಗರಾಜ್ಯದ ರಾಜ್ಯಾಧಿಪತಿ ಎಲ್ಲರನ್ನೂ ಕಳ್ಕೊಂಡಂತಹ ಆ ದುರ್ಯೋಧನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಸ್ವಸ್ಥನ ಹಾಗೆ ಕಾಣಿಸ್ತಾ ಇದೆ. ಹಾಗೆ ಕಾಣಿಸಂತಹ ಒಂದು ಸಂದರ್ಭದಲ್ಲಿ ಸಂಜಯನ ಆ ಒಂದು ಹೆಗಲ ಮೇಲೆ ಕೈಯನ್ನು ಹಾಕ್ಕೊಂಡು ಅವನ ಸಹಾಯದಿಂದ ಮುಂದೆ ಹೋಗ್ಬೇಕಾದ್ರೆ ನೋಡಿದ್ರೆ ಹೆಂಗ್ ಹೋಗ್ತಾ ಇದ್ದಾನಪ್ಪ ಅಂತಂದ್ರೆ, ಈ ಶೈಲಂಗಳ ಏರಿ ಏರಿ, ಈ ಶೈಲ ಈಬ ಅಂತಂದ್ರೆ ಆನೆ, ಶೈಲ ಅಂತಂದ್ರೆ ಪರ್ವತ. ಆ ರಣರಂಗದಲ್ಲಿ ಆ ಆನೆಗಳು ಯಾವ ರೀತಿಯಾಗಿ ಸತ್ತಿದ್ದು ಅಂತಂತಂದ್ರೆ, ಆ ಒಂದು ಪರ್ವತ ಲೋಪಾದಿಯಲ್ಲಿ ಆ ಆನೆಗಳು ಕಣ್ಣಿಗೆ ಗೋಚರವಾಗ್ತಾಯಿದೆ. ಅಂತಹ ಒಂದು ಸಂದರ್ಭದಲ್ಲಿ ಕೆಳಗಡೆ ಕಾಲನ್ನು ಇಟ್ಟರೆ ದುರ್ಯೋಧನ ಅಂಗಾಲುಗಳಿಗೆ ಮುಳಿನೋಪಾದಿಯಲ್ಲಿ ಆಯುಧ ಚೂರುಗಳು ಚುಚ್ಚಿಕೊಳ್ತಾ ಇದ್ವು, ಅವುಗಳನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ಆ ಒಂದು ಸತ್ತು ಬಿದ್ದಿರುವಂತಹ ಆ ಪರ್ವತಗಳ ಉಪಾದಿಯಲ್ಲಿರಬಹುದಾದಂತಹ ಆನೆಯ ಮೇಲೆ ಅಥವಾ ಆನೆಗಳ ಮೇಲೆ ಕಾಲನ್ನು ಇಡುತ್ತಾ ಅಥವಾ ಹತ್ತಿ ನೋಡಿದೆ ಯುವ ಶೈಲಂಗಳ ಏರಿ ಏರಿ ಅಂತಂದ್ರೆ ಹತ್ತಿ. ರುದಿರ ಶೋತಂಗಳ ದಾಂಟಿ ದಾಂಟಿ, ರುದಿರ ಅಂದ್ರೆ ರಕ್ತ, ಶೋತ ಅಂತಂತಂದ್ರೆ ಪ್ರವಾಹ ಅಥವಾ ನದಿ, ಅಲ್ಲಿ ರಕ್ತ ಆ ಪ್ರವಾಹದೋಪಾದಿಯಲ್ಲಿ ಅಥವಾ ನದಿಯೋಪಾದಿಯಲ್ಲಿ ಹರಿತಾ ಇತ್ತು. ಹಾಗೆ ನದಿಯೋಪಾದಿಯಲ್ಲಿ ಅಥವಾ ಪ್ರವಾಹದೋಪಾದಿಯಲ್ಲಿ ಹರಿಯಬಹುದಾದಂತಹ ಆ ಒಂದು ರಕ್ತ, ಆ ರಕ್ತದ ಮಿಡದಲ್ಲಿ ಕಾಲಿಟ್ಟಾಗ ಅವನ ಅಂಗಾಲುಗಳಿಗೆ ಆ ಮಳಿನೋಪಾದಿಯಲ್ಲಿ ಚುಚ್ಚುತ್ತಾ ಇರಬೇಕಾದ್ರೆ ಆ ಒಂದು ಸಂದರ್ಭದಲ್ಲಿ ಅವುಗಳನ್ನ ದಾಟಿ ದಾಟಿ ಅಂದ್ರೆ ದಾಟ್ಕೊಂಡು ದಾಟ್ಕೊಂಡು ಅಂದ್ರೆ ಸತ್ತು ಬಿದ್ದಿರುವಂತಹ ಪರ್ವತಗಳೆಂಬ ಆನೆಗಳನ್ನ ಹತ್ತಿ ಹಿಡಿದು ಹತ್ತಿ ಹಿಡಿದು ಹಾಗೇನೆ ಆ ಒಂದು ರಕ್ತದ ಪ್ರವಾಹವನ್ನು ಅಥವಾ ರಕ್ತದ ನದಿಗಳನ್ನ ಆ ಒಂದು ಸಂದರ್ಭದಲ್ಲಿ ದಾಟ್ಕೊಂಡು ದಾಟ್ಕೊಂಡು ದಾಟಿ ದಾಟಿ ಈ ಬರ್ದು ನೀಲ ಈ ಬರ್ದು ನೀಲ ಇಲ್ಲಿ ಸಾಮಾನ್ಯವಾಗಿ ಹಾಗೆ ಹೋಗುವಂತಹ ಸಂದರ್ಭದಲ್ಲಿ ಆನೆಗಳನ್ನು ಹತ್ತಿದಂತಹ ಒಂದು ಸಂದರ್ಭದಲ್ಲಿ ಆನೆಗಳ ಮೇಲೆ ರಕ್ತ ಹರಿದಿರೋದ್ರಿಂದ ಒಂದು ರೀತಿ ರಕ್ತ ಹರಿದು ಹರಿದು ಒಂದು ರೀತಿ ಹಾವಸ ಅಥವಾ ಪಾಚಿಯೋಪಾದಿಯಲ್ಲಿ ನಿಕ್ಕಟ್ಟಿತ್ತು. ಹಾಗೆ ದುರ್ಯೋಧನ ಆನೆಗಳ ಮೇಲೆ ಅಥವಾ ಕಾಲಿಟ್ಟಂತಹ ಒಂದು ಸಂದರ್ಭದಲ್ಲಿ ಅದೇನಾಗ್ತಪ್ಪ ಅಂದ್ರೆ ಕಾಲು ಜರನಲ್ಲಿ ಜಾರಿ ಬಿಟ್ಟು ನೋಡಿ ಏನಾಗ್ತಪ್ಪ ಅಂತಂದ್ರೆ, ಇಲ್ಲಿ ಆ ಒಂದು ಆನೆಗಳ ಸೊಂಡಿನಲ್ಲಿ ನೋಡಿದ್ರೆ ಇವರ್ದು ಇವರ್ದು ನೀಲ ನೀಲ ಅಂತಂದ್ರೆ ಕಪ್ಪನೆಯ ನೀಲ, ಲತ ಲತ ಅಂತಂದ್ರೆ ಬಳ್ಳಿ ಲತ, ಪ್ರಧಾನ ಪ್ರಧಾನ ಅಂತಂತಂದ್ರೆ ಗುಂಪು ಪ್ರಧಾನ, ಇಲ್ಲಿ ವಿಪಿನ ವಿಪಿನ ಅಂದ್ರೆ ಕಾಡಲ್ಲಿ, ಆ ಕಾಡಿನಲ್ಲಿ ಈ ಒಂದು ಬಳ್ಳಿಗಳು ಯಥೇಚ್ಛವಾಗಿ ಬೆಳೆದಾಗ ಅಲ್ಲಿ ಮನುಷ್ಯ ಮಾತ್ರ ನಡ್ಕೊಂಡು ಹೋಗುವಂತಹ ಒಂದು ಸಂದರ್ಭದಲ್ಲಿ
ಒಮ್ಮೊಮ್ಮೆ ನಮ್ಮ ಕಾಲು ಎನ್ನುವಂತಹದ್ದು ಆ ಬಳ್ಳಿಯಲ್ಲಿ ಸಿಕ್ಕಿಹಾಕಿಕೊಂಡಂತಹ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ತೊಂದರೆಯನ್ನು ಅನುಭವಿಸ್ತೀವೋ ಆ ರೀತಿಯಾಗಿ ದುರ್ಯೋಧನ ಆನೆಗಳ ಮೇಲೆ ಕಾಲನ್ನು ಇಟ್ಟಂತಹ ಒಂದು ಸಂದರ್ಭದಲ್ಲಿ ಅವನು ಜಾರಿ ಅವನ ಕಾಲು ಹೋಗಿ ಒಮ್ಮೊಮ್ಮೆ ಆ ಒಂದು ಸೊಳ್ಳಿನಲ್ಲಿ ಸಿಕ್ಕಾಕೊಳ್ತಿತ್ತು. ಹಾಗೆ ಜೊತೆಗೆ ಆ ಬಾಲದಲ್ಲಿ ಹೊಡೆದ ಇಬ್ಬರ್ದು ನೀಲ ಲತ ಅಂದ್ರೆ ಬಳಿಯ, ಪ್ರತಾನ ಅಂದ್ರೆ ಗುಂಪು, ವಿಪಿನ ಅಂದ್ರೆ ಕಾಂಡದಿ, ವ್ರಾತಂಗಳು ಸಿಲ್ಕಿ, ವ್ರಾತಂದ್ರೆ ಸಮೂಹ. ಆ ಬಳ್ಳಿಗಳ ಸಮೂಹದಲ್ಲಿ ಆ ದುರ್ಯೋಧನ ಕಾಲು ಹೋಗಿ ಸಿಕ್ಕಾಕೊಂಡಂತಹ ಒಂದು ಸಂದರ್ಭದಲ್ಲಿ ಸಿಲ್ಕಿ ಅಂದ್ರೆ ಸಿಕ್ಕಾಕೊಂಡಂತಹ ಒಂದು ಸಂದರ್ಭದಲ್ಲಿ ಬರಂಗೈದು ಅದನ್ನ ಜೋರಾಗಿ ವೇಗವಾಗಿ ಬಿಡದ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ಕಾಲನ್ನ ಬಿಡಿಸಿಕೊಂಡು ಎಲ್ಲಿ ಆ ಒಂದು ದುರ್ಯೋಧನ ಕಾಲು ಹೋಗಿ ಆ ಬಳ್ಳಿಯಲ್ಲಿ ಸುಸ್ತಾಕೊಂಡಂತಹ ಒಂದು ಸಂದರ್ಭವನ್ನ ಬಿಗಿಯಾಗಿ ಹೇಳ್ಕೊಂಡು ಈ ಒಂದು ಸಂದರ್ಭದಲ್ಲಿ ಬರಂಗೈದು ಊರಾದೆ ಗೈದು ಊರಾದೆ ಅಂತಂದ್ರೆ ಅಲ್ಲಿ ಅದನ್ನ ಬಿಡದೆ ಲೆಕ್ಕಿಸದೆ ಮತ್ತೆ ಮುಂದಕ್ಕೆ ಅವನು ಏನ್ ಮಾಡ್ತಾರಪ್ಪ ನಡ್ಕೊಂಡು ಹೋಗ್ಬೇಕಾದ್ರೆ ಊರಂಗೈದು ಬರದೆ ಕೊಡದೆ ಎಯ್ದು ಸಂಜೆಯ ಶಿರಸ್ಕಂದಾವಲಂಬ. ಸಂಜೆಯ ಅಂದ್ರೆ ಸಂಜೆಯನ ಶಿರ ಅಂತಂದ್ರೆ ತಲೆ, ಸ್ಕಂದ ಅಂತಂದ್ರೆ ಹೆಗಲ ಮೇಲೆ ಅವಲಂಬ ಅಂತಂದ್ರೆ ಅವಲಂಬಿತನಾಗಿರುವಂತಹ ದುರ್ಯೋಧನ ಕಂಡು ಅಂತಂದ್ರೆ ಅವಲಂಬಂ ಕುರುಪ್ರಭು ಅಂತಂದ್ರೆ ಕುರುವಂಶಾಧೀಶ ಅಂತ ದುರ್ಯೋಧನ ಕಡೆ ಕಂಡಂ ಅಂತಂದ್ರೆ ನೋಡಿದನು. ಏನನ್ನ ನೋಡಿದ, ಯಾರನ್ನ ನೋಡಿದ ಅಂತಂದ್ರೆ ಶರಜಾಲ ಜರ್ಜರಿತ ಗಾತ್ರ ಪ್ರಾಣನಂ ದೃಢನಂ. ಶರಜಾಲ ಜರ್ಜರಿತ ಅಂತಂದ್ರೆ ಜರ್ಜರಿತನಾಗಿರುವಂತಹ ಅಂದ್ರೆ ಹಲವಾರು ಬಾಣಗಳಿಂದ ಪೆಟ್ಟನ್ನು ತಿಂದಿರುವಂತಹ ಅಥವಾ ಹಲವಾರು ಬಾಣಗಳಿಗೆ ಆ ಒಂದು ಇಡೀ ದೇಹವೇ ನಜ್ಜುಗುಜ್ಜಾಗಿರುವಂತಹ ನೋಡಿದೆ. ಗಾತ್ರ ಪ್ರಾಣನಂ ಅಂತಂದ್ರೆ ಇಲ್ಲಿ ಪ್ರಾಣ ಅಂದ್ರೆ ಈ ಕವಚವನ್ನು ಧರಿಸಿರುವಂತಹ ದ್ರೋಣನಂ ದ್ರೋಣಂತಹ ದ್ರೋಣಾಚಾರ್ಯರನ್ನ ಆ ಒಂದು ರಣರಂಗದಲ್ಲಿ ದುರ್ಯೋಧನ ನೋಡ್ತಾ ಹೋಗ್ತಾನೆ. ಇಲ್ಲಿ ಸಂಜೆನ ಹೆದ್ದ ಮೇಲೆ ಆ ಒಂದು ಕೈಯನ್ನು ಹಾಕೊಂಡು ಹೋಗುವಂತ ಒಂದು ಸಂದರ್ಭದಲ್ಲಿ ಆ ಒಂದು ದುರ್ಯೋಧನ ನಿಧಾನಕ್ಕೆ ಹೋಗ್ತಾನೆ. ಸತ್ತು ಬಿದ್ದಿರುವಂತಹ ಆನೆಗಳೆಂಬ ಪರ್ವತಗಳನ್ನು ಹತ್ತಿ ಹಿಡಿದು ರಕ್ತದ ಪ್ರವಾಹವನ್ನು ದಾಟ್ಕೊಂಡು ಹೋಗ್ಬೇಕಾದ್ರೆ ಅವನ ಕಾಲು ಆ ಒಂದು ಆನೆಗಳ ಬಾಲದಲ್ಲಿ ಸಿಕ್ಕಾಕೊಂಡಾಗ ಅದನ್ನ ಬಿಡಿಸಿಕೊಂಡು ಮುಂದೆ ಹೋಗ್ತಾನೆ. ಹಾಗೆ ಮುಂದೆ ಹೋದಂತಹ ಒಂದು ಸಂದರ್ಭದಲ್ಲಿ ಹಲವಾರು ಬಾಣಗಳ ಒಡೆತದಿಂದ ಇಡೀ ದೇಹವೇ ನಜ್ಜುಗುಜ್ಜಾಗಿ ಕೆಳಗಡೆ ಬಿದ್ದಿರುವಂತಹ ಆ ಒಂದು ಗುರುಗಳಾದಂತಹ ದ್ರೋಣಾಚಾರ್ಯರನ್ನ ಆ ರಣರಂಗದಲ್ಲಿ ದುರ್ಯೋಧನ ನೋಡ್ತಾನೆ. ವಚನ ಅಂತೋ ನಿಸರ್ಗ ದುಷ್ಟದ್ಯುಮ್ನ ಕಚ ನಿಗ್ರಹ ಕರವಿರುಳಿತ ಮೂಳಿಯಾಗಿದ್ದ ಭರದ್ವಾಜ ನಿರ್ವಂ ರಾಜರಾಜಂ ನೋಡಿ. ಅಂತೂ ಅಂತಂದ್ರೆ ಈ ರೀತಿಯಾಗಿ ನಿಸರ್ಗ ದುಷ್ಟ ಅಂತಂದ್ರೆ ನಿಸರ್ಗದಷ್ಟೇ. ನಿಸರ್ಗ ಅಂದ್ರೆ ಇಲ್ಲಿ ನಮಗೆ ಕಣ್ಣಿಗೆ ಕಾಣಬಹುದಾದಂತಹ ಒಂದು ಪ್ರಕೃತಿ ಅಂತ, ಕಣ್ಣಿಗೆ ಕಾಣಬಹುದಾದಂತಹ ಒಂದು ಪ್ರಕೃತಿ ಅಂತ. ಇಲ್ಲಿ ಸಾಂದರ್ಭಿಕವಾಗಿ ಹುಟ್ಟಿನಿಂದ ಎನ್ನುವಂತಹ ಒಂದು ಅರ್ಥವಿದೆ. ನೋಡಿದೆ ನಿಸರ್ಗ ದುಷ್ಟದ್ಯುಮ್ನ, ದುಷ್ಟ ಅಂದ್ರೆ ಕೆಟ್ಟವನು ಅಂತ, ಹುಟ್ಟಿನಿಂದಲೇ ಕೆಟ್ಟವನಾಗಿರುವಂತಹ, ಸ್ವಭಾವತಃ ಕೆಟ್ಟವನಾಗಿರುವಂತಹ ಪ್ರಕೃತಿಯಷ್ಟೇ ಇಲ್ಲಿ ಸಹಜವಾಗಿರಬಹುದಾದಂತ ನಿಸರ್ಗ ದುಷ್ಟದ್ಯುಮ್ನ. ದುಷ್ಟದ್ಯುಮ್ನ ಅಂತಂದ್ರೆ ಆ ಒಂದು ಇಲ್ಲಿ ದ್ರುಪದ ರಾಜನ ಮಗನಾದಂತಹ ಆ ಒಂದು ದುಷ್ಟದ್ಯುಮ್ನ ನೋಡಿದೆ. ಕಚ ನಿಗ್ರಹ, ಕಚ ಅಂದ್ರೆ ಕೂದಲು, ನಿಗ್ರಹ ಅಂತಂದ್ರೆ ನಿಗ್ರಹಿಸುವಂತಹ ದುಡಿಯುವಂತ, ಕಚ ನಿಗ್ರಹ ಕರವಿರುಳಿತ ಇಲ್ಲಿ ತಿರುಚಲ್ಪಟ್ಟಂತಹ ಕೈಗಳು ಸಂಪೂರ್ಣವಾಗಿ ತಿರುಚಲ್ಪಟ್ಟಂತಹ ಕಚ ನಿಗ್ರಹ ಕರವಿರುಳಿತ ಮೌಳಿಯಾಗಿರ್ತ. ಮೌಳಿಯಾಗಿರ್ತ ಅಂತಂದ್ರೆ ಮೌಳಿ ಅಂದ್ರೆ ತಲೆ. ಇಲ್ಲಿ ಸಂಪೂರ್ಣವಾಗಿ ಆ ಒಂದು ಗುರುಳಂತಹ ದ್ರೋಣಾಚಾರ್ಯರು ಈ ಒಂದು ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ರಣರಂಗದಲ್ಲಿ ಆ ಸತ್ವಿದ್ದಾರೆ. ಯಾವ ರೀತಿ ಸತ್ವಿದ್ದಾರಪ್ಪ ಅಂತಂದ್ರೆ ಅವರು ಕೈಗಳೆಲ್ಲವೂ ಕೂಡ ತಿರುಚಲ್ಪಟ್ಟಿದ್ದಾವೆ. ಹಾಗೆನೆ ಹೀಗೆ ನೋಡಿದರೆ ಯಾರಿಗೋ ಕೈಗಳನ್ನು ಮುಗಿತಾ ಇದ್ದಾರೇನೋ ಎನ್ನುವ ಹಾಗೆ ಭಾಸವಾಗುವಂತೆ ಆ ಒಂದು ರಣರಂಗದಲ್ಲಿ
ಆ ಗುರುಗಳಾದಂತಹ ದ್ರೋಣಾಚಾರ್ಯರು ಸತ್ತು ಬಿದ್ದಾರೆ. ಅಂತಹ ಆ ಸತ್ತು ಬಿದ್ದಿರುವಂತಹ ಗುರುಗಳ ಕಳೆಬರವನ್ನು ಆ ಒಂದು ಕುರುವಂಶಾಧೀಶನಂತ ದುರ್ಯೋಧನ ಆ ಒಂದು ಸಂದರ್ಭದಲ್ಲಿ ನೋಡ್ತಾ ಹೋಗ್ತದೆ. ಗಚ ನಿಗ್ರಹ ಕರವಿಲುಳಿತ ಮೌಳಿಯಾಗಿದ್ದ, ಮೌಳಿ ಅಂತಂದ್ರೆ ತಲೆ, ಹೀಗೆ ಮಾಡ್ಕೊಂಡು ನೋಡಿದೆ. ಭಾರದ್ವಾಜ ನಿರವ, ಭಾರದ್ವಾಜ ಅಂದ್ರೆ ದ್ರೋಣಾಚಾರ್ಯರನ್ನ ರಾಜರಾಜ ಮೌಳಿ, ಆ ಗುರು ಆ ಒಂದು ತಮ್ಮ ಗುರುಗಳಂತ ದ್ರೋಣಾಚಾರ್ಯರನ್ನ ಕುರುವಂಶಾಧೀಶರಾದಂತಹ ಆ ಒಂದು ದುರ್ಯೋಧನ ಆ ಒಂದು ಸಂದರ್ಭದಲ್ಲಿ ನೋಡಿ ಅಂತಂದ್ರೆ ನೋಡ್ತಾನೆ. ಅರಿಯಮೆ ಬಿಲ್ಲ ಬಿನ್ನಡಿಕೆ ಗಾಂಡೀವಿಯಂತೋ ಪಿನಾಕ ಪಾಣಿಯು ನೆರೆಯಲ್ಲಿ ದಿರ್ಚಿ ನಿಮ್ಮೊಡನೆ ಕಾದಿಗಲಂಕದು ನಿಮ್ ಉಪೇಕ್ಷೆ ಎಂದರಿಯಂ ಇದೆಲ್ಲ ಕರ್ಮವಶಂ ಎಂದರಿಯಂ ನಿಮಗಿಂತೂ ಈ ಸಾವು ಈ ತರದಿಂದ ಅಕಾರಣ ನೆರೆಯ ಸಂಭವಿಸಿರುವುದು ಕುಂಭ ಸಂಭವ. ಇಲ್ಲಿ ಆ ಒಂದು ಸಂಜಯನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕುರುವಂಶಾಧೀಶಂತ ದುರ್ಯೋಧನ ಮುಂದಕ್ಕೆ ಸಾಕ್ತಾನೆ. ಹಾಗೆ ಮುಂದಕ್ಕೆ ಸಾಗಿದಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಗುರುಳಂತಹ ದ್ರೋಣಾಚಾರ್ಯರು ಬಿದ್ದಿರುವಂತಹದ್ದನ್ನು ನೋಡ್ತಾ ಹೋಗ್ತಾನೆ. ಹಾಗೆ ಆ ಗುರುಳಂತಹ ದ್ರೋಣಾಚಾರ್ಯರನ್ನು ನೋಡಿ ಅವರ ಪ್ರತಾಪವನ್ನು ಅವರ ಶೌರ್ಯವನ್ನು ಅವರ ಗುಣಗಾನವನ್ನು ಈ ಒಂದು ಸಂದರ್ಭದಲ್ಲಿ ಮಾಡಿಕೊಳ್ಳಲಿ. ಅರಿಯಮೆ ಬಿಲ್ಲ ಬಿನ್ನಡಿಕೆ, ಅರಿಯಮೆ ಅಂತಂದರೆ ತಿಳಿದುಕೊಳ್ಳುವಂತಹದ್ದು, ಜ್ಞಾನಿ ಎನ್ನುವಂತಹ ಒಂದು ಅರ್ಥ. ಅರಿಯಮೆ ಬಿಲ್ಲ ಬಿನ್ನಡಿಕೆ, ಬಿಲ್ಲ ಬಿನ್ನಡಿಕೆ ಅಂದರೆ ಇಲ್ಲಿ ಬಿಲ್ವಿದ್ಯಾ ಚಮತ್ಕಾರ ಅಂತ, ಬಿನ್ನಾಣ ಅಂತಂದರೆ ವಯ್ಯಾರ ಅಂತ, ಚಮತ್ಕಾರ ಅಂತ ಅಂದರೆ ಶ್ರೇಷ್ಠ ಬಿಲ್ಲೋಜರು ಎನ್ನುವಂತಹ ಒಂದು ಅರ್ಥದಲ್ಲಿ ಆ ಗುರುಗಳಾದಂತಹ ದ್ರೋಣಾಚಾರ್ಯರನ್ನು ಅಭಿವಂದಿಸುತ್ತಿದೆ. ಅರಿಯಮೆ ಬಿಲ್ಲ ಬಿನ್ನಡಿಕೆ ಗಾಂಡೀವಿಯಂತು, ಗಾಂಡೀವಿಯಂತು ಅಂದರೆ ಇಲ್ಲಿ ಆ ದ್ರೋಣಾಚಾರ್ಯರ ಆ ಒಂದು ಮಾರ್ಗದರ್ಶನದಲ್ಲಿ ಜಗ ಮೂರು ಲೋಕದ ಗಂಡನಾದಂತಹ ಆ ಒಂದು ಅರ್ಜುನ, ಆ ಒಂದು ಅರ್ಜುನನಿಗೆ ಬಿಲ್ವಿದ್ಯೆಯನ್ನು ಹೇಳಿಕೊಟ್ಟಂತಹ ಗುರುಗಳನ್ನು ನೋಡಿದೆ. ಗಾಂಡೀವಿಯಂತು ನೋಡಿದೆ. ಪಿನಾಕ ಪಾಣಿಯು, ಪಿನಾಕ ಪಾಣಿ ಅಂತಂದರೆ ಪರಶಿವ ಅಂತ, ಪಿನಾಕ ಪಾಣಿ, ಪಾಣಿ ಅಂತಂದರೆ ಕೈಯಲ್ಲಿ ತ್ರಿಶೂಲವನ್ನು ಹಿಡಿಕೊಂಡಿರುವಂತಹ ತ್ರಿಶೂಲಧಾರಿಯಾದಂತಹ ಆ ಶಿವನ್ನು ನೋಡಿದೆ. ಪಿನಾಕ ಪಾಣಿಯು ನೆರೆಯನ್ ಇದಿರ್ಚು, ಇಲ್ಲಿ ಸಾಕ್ಷಾತ್ ಪರಶಿವನು ಕೂಡ ಆ ಒಂದು ಗುರುಗಳಾದಂತಹ ದ್ರೋಣಾಚಾರ್ಯರನ್ನು ಮನಸ್ಸಿಗೆ ಅಸಾಧ್ಯ, ಅಥವಾ ತನ್ನ ಶಿಷ್ಯ ಅರ್ಜುನ ಆ ಮೂರ್ಲೋಕದ ಗಂಡನಂತಹ ಅರ್ಜುನನು ಕೂಡ ಆ ಒಂದು ಗುರುಗಳಾದಂತಹ ದ್ರೋಣಾಚಾರ್ಯರನ್ನು ಇಲ್ಲಿ ಜಯಿಸಲಿಕ್ಕೆ ಅಸಾಧ್ಯ. ಈ ರೀತಿ ಇರುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮೊಡನೆ ಕಾದಿಗಲಕ್ಕದು, ಈ ರೀತಿ ಇರುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮೊಡನೆ ಕಾದು ಅಂತ ಯುದ್ಧವನ್ನು ಮಾಡಿ ಗೆಲಕ್ಕದು, ನೀವು ಅವರನ್ನು ಗೆಲ್ಲಲಿಕ್ಕೆ ಆಗದೆ, ಅರ್ಜುನನನ್ನು ಗೆಲ್ಲಲಿಕ್ಕೆ ಆಗದೆ ಅದೇ ಗೆಲ್ಲಲಕ್ಕದು. ನಿಮ್ಮ ಉಪೇಕ್ಷೆ ಎಂದರೇ, ನಿಮ್ಮ ಉಪೇಕ್ಷೆ ಅಂದರೆ ತಾತ್ಸಾರ, ನೀವು ಸರಿಯಾಗಿ ಯುದ್ಧವನ್ನು ಮಾಡಿಲ್ಲ, ಅದಕ್ಕೋಸ್ಕರ ನಮಗೆ ಸೋಲುಂಟಾಯಿತು, ನಿಮಗೆ ಸಾವು ಉಂಟಾಯಿತು ಎನ್ನುವಂತಹದ್ದನ್ನು ನಾವು ನೋಡಿದೆ. ನಿಮ್ಮ ಉಪೇಕ್ಷೆಯನ್ನು ಅರಿಯಂ, ಅರಿಯಂ ಅಂತಂದರೆ ನಾನು ಆ ರೀತಿ ತಿಳ್ಕೊಳ್ಳೋದಿಲ್ಲ, ಆ ರೀತಿ ಪರಿಭಾವಿಸೋದಿಲ್ಲ. ಇದನ್ನು ಕರ್ಮವಶಂ ಎಂದರಿಯಂ, ಈಗ ನೀವು ರಣರಂಗದಲ್ಲಿ ಸತ್ತು ಬಿದ್ದಿರುವಂಥದ್ದು ನಮಗೆ ಸೋಲುಂಟಾಗಿರುವಂತಹದ್ದು ಇದೆಯಲ್ಲ, ನೀವು ಪಾಂಡವರ ಜೊತೆಯಲ್ಲಿ ಸರಿಯಾಗಿ ಯುದ್ಧವನ್ನು ಮಾಡಿಲ್ಲ, ಅದಕ್ಕೋಸ್ಕರನೇ ನಿಮಗೆ ಸೋಲುಂಟಾಯಿತು, ನಿಮಗೆ ಸಾವು ಉಂಟಾಯಿತು ಎನ್ನುವಂತಹದ್ದನ್ನು ನಾನು ಪರಿಗಣಿಸಿಲ್ಲ, ಬದಲಾಗಿ ಇದೆಲ್ಲ ನನ್ನ ಕರ್ಮವಶ ಎನ್ನುವಂತಹ ಒಂದು, ಅಥವಾ ನನ್ನ ಆ ಒಂದು ಹಣೆ ಬರಹ ಅಥವಾ ನನ್ನ ಹಿಂದಿರುವಂಥ ಪಾಪ ಮತ್ತು ಪುಣ್ಯದ ಫಲ ಎನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹಮ್ಮಿಕೊಳ್ತಾ ಕರ್ಮವಶಂ ಎಂದು ಹರಿಯಂ ಎಂದು ಹರಿಯ ಬರೆಯಂ ಅಂತಂದರೆ ಹಾಗೆ ಪರಿಭಾವಿಸುವನು ಎನ್ನುವಂಥ ಮಾತನ್ನು ಇಲ್ಲಿ ಆ ಒಂದು ಗುರುವಂಶಾಧೀಶನಂತಹ ದುರ್ಯೋಧನ ಆ ಗುರುಗಳಾದಂತಹ ದ್ರೋಣಾಚಾರ್ಯರ ಕಳೆಬರವನ್ನು ಕಡೆ ಈ ರೀತಿಯಾಗಿ ಹೇಳ್ತಾ ಹರಿಯ ನಿಮಗಿಂತು, ನಿಮಗೆ ಪ್ಲಸ್ ಇಂತು, ನಿಮಗೆ ಅಂತಂದರೆ ನಿಮಗೆ ಇಂತು ಅಂದರೆ ಈ ರೀತಿಯಾಗಿ, ನಿಮಗೆ ಈ ರೀತಿಯಾಗಿ ಅಂದರೆ ರಣರಂಗದಲ್ಲಿ ಸಾಕಷ್ಟು ಬಾಣಗಳ ಆಘಾತಕ್ಕೆ ಒಳಗಾಗಿ ಇಲ್ಲಿ ಸತ್ತು ಬಿದ್ದಿರುವಂತಹ ನಿಮಗೆ ಇಂತು ಈ ಸಾವು, ಈ ಸಾವು ಅಂದರೆ ನಿಮ್ಗೆ ಈ ರೀತಿ ಸಾವು, ಈ ತೆರದಿನ್, ಈ ತೆರದಿನ ಅಂತಂದರೆ ಈ ರೀತಿಯಾಗಿ, ಅಕಾರಣ, ಅಕಾರಣ ಅಂತಂದರೆ ಯಾವುದೇ ಕಾರಣವಿಲ್ಲದೆ ನೆರೆ ಸಂಭವಿಸಿರುವುದು ತುಂಬ ಸಂಭವ ಅಂದರೆ ನಿಮಗೆ ಈ ರಣರಂಗದಲ್ಲಿ ಈ ರೀತಿಯಾದಂತಹ ಸಾವು ಹೇಗೆ ಬಂದು ಬದುಕಿತು ಎನ್ನುವಂತಹ ಒಂದು ವಿಚಾರವಾಗಿ ಈ ಒಂದು ಸಂದರ್ಭದಲ್ಲಿ ಕುರುವಂಶಾಧೀಶನಂತಹ ದುರ್ಯೋಧನ ಯಾರಿಗೆ ಆ ಒಂದು ಆ ಗುರುಳಂತಹ ದ್ರೋಣಾಚಾರ್ಯನ ಕಳೆಬರವನ್ನು ಕಂಡು
ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಮುಂದೆ ವಚನ ಎಂದು ದುಃಖಂಗೈದು ಕುಂಭ ಸಂಭವನಂ ತ್ರಿಪ್ರದಕ್ಷಿಣಂಗೈದು ಬರುತ್ತಂ ಆ ದಿಶಾಭಾಗದೊಳ್ ಎಂದು ಅಂತಂದ್ರೆ ಈ ರೀತಿಯಾಗಿ ದುಃಖಂಗೈದು ಅಂದ್ರೆ ದುಃಖವನ್ನು ಹೊರಹೊಮ್ಮಿಸುತ್ತಾ ಕುಂಭ ಸಂಭವನ ಕುಂಭ ಸಂಭವ ಅಂದರೆ ಕುಂಭದಲ್ಲಿ ಅವತರಿಸಿದಂತಹ ಆ ಒಂದು ಗುರುಗಳಂತಹ ದ್ರೋಣಾಚಾರ್ಯರನ್ನು ತ್ರಿಪ್ರದಕ್ಷಿಣಾಂಗೈದು ಮೂರು ಸುತ್ತು ಪ್ರದಕ್ಷಿಣೆಯನ್ನು ಮಾಡಿ ಬರುತ್ತಂ ಅಂತಂದರೆ ಮುಂದಕ್ಕೆ ಬರ್ತಾನೆ ಆ ಸಂಜೆನ ಆ ಸಹಾಯದಿಂದ ಆದಿಶಾಭಾಗದ ಅಲ್ಲೇ ಸ್ವಲ್ಪ ದೂರದಲ್ಲಿ ಹಣನಗದ ಆ ಒಂದು ಗುರುಗಳಂತಹ ದ್ರೋಣಾಚಾರ್ಯರ ಕಡೆ ಬರಹ ಏನು ಬಿದ್ದಿತ್ತು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬರ್ತಾನೆ ಮುಂದಕ್ಕೆ ಬಂದಂತಹ ಒಂದು ಸಂದರ್ಭದಲ್ಲಿ ಸತ್ತು ಬಿದ್ದಿರುವಂತಹ ಮತ್ತೊಬ್ಬ ಯೋಧನ ಕಳೆಬರವನ್ನು ಆ ಕುರುವಂಶಾಧೀಶ ಅಂತ ದುರ್ಯೋಧನ ನೋಡ್ತಾನೆ ಅವನು ಯಾರು ಇರುವಂಥದ್ದನ್ನು ಇಲ್ಲಿ ನೋಡೋಣ ಅವನು ಹೇಗೆ ಸತ್ತು ಬಿದ್ದಾನೆ ಅನ್ನೋದನ್ನು ನಾನು ನೋಡ್ತೇನೆ ಅರೆ ಮುಗಿದಿದ್ದ ಕಣ್ ಅಲರ್ಧ ಮಗಂ ಕಡಿಹೋದ ಕೈಯು ಆಸುರ ತರವಾಗಿ ಖರ್ಚಿದ ಅವಳಂ ಬೆರಸನ್ನೇಶರ ಪ್ರಹರ ಜರ್ಜರಿತ ಶರೀರನನ್ನಾಗಿ ನವಲೋಹಿತ ವಾರ್ಧ್ಯೋಳ್ ಅಳ್ದು ಬಿಳ್ದನಂ ಕುರುಪತಿ ನೋಡಿ ಕಂಡನ ಅಭಿಮನ್ಯು ಕುಮಾರನನ್ ಆಜೀವೀರನಂ ಇಲ್ಲಿ ಕೃಷ್ಣ ಮತ್ತೆ ಮುಂದಿನ ಅವಧಿಯಲ್ಲಿ ಕುರುವಂಶ ದೇಶನಂತಹ ದುರ್ಯೋಧನ ಎದುರಾಳಿಯಾದಂತಹ ಅರ್ಜುನ ಆ ಅರ್ಜುನನ ಮಗ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸ್ತಾ ರಣರಂಗದಲ್ಲಿ ಮಡಿದು ನಿಂತಿರುವಂತಹ ಒಂದು ಸಂದರ್ಭ ಅಂತಹ ವೀರನ ಅಥವಾ ಯೋಧನ ಕಡೆಬರವನ್ನು ನೋಡಿ ಯಾವ ರೀತಿಯಾದಂತಹ ಒಂದು ದುಃಖ ತುಂಬಿದಂತಹ ಅಥವಾ ವ್ಯತ್ಯಯ ಅಥವಾ ಸಂಕಟದ ಮಾತುಗಳನ್ನು ಹಾಡ್ತಾನೆ ಅನ್ನುವಂಥದ್ದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ.